ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕರ್ನಾಟಕ ಜಾನಪದ ಪರಿಷತ್ತು ಬೆಂಗಳೂರು ಕೇರಳ ಘಟಕ ಕಾಸರಗೋಡು ಆಶ್ರಯದಲ್ಲಿ ನಡೆಯಿತು ನೂತನ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಕಲಾವಿದರಿಗೆ ಉಚಿತ ಕಿಟ್ ವಿತರಣೆ. ನಿವೃತ್ತ ಐಎಎಸ್ ಅಧಿಕಾರಿ ಕರ್ನಾಟಕ ಜಾನಪದ ಪರಿಷತ್ತು ಅಧ್ಯಕ್ಷ ತಿಮ್ಮೇಗೌಡರಿಂದ ಉದ್ಘಾಟನೆ. ಕಾಸರಗೋಡು ಜನರಲ್ ಆಸ್ಪತ್ರೆಯ ಡಾಕ್ಟರ್ ಅರುಣ್ ಕುಮಾರ್ ಅವರ ಮೇಲೆ ಹಲ್ಲೆ ಪ್ರಕರಣ. ಸೋಮವಾರ ವೈದ್ಯರುಗಳಿಂದ ಕರ್ತವ್ಯ ಬಹಿಷ್ಕರಿಸಿ ಸಾಮೂಹಿಕ ಪ್ರತಿಭಟನೆ. ಗುಡ್ಡ ಕುಸಿತದಿಂದಾಗಿ ಸ್ಥಗಿತಗೊಂಡಿದ್ದ ರೈಲು ಸಂಚಾರ ಸೋಮವಾರದಿಂದ ಪುನರಾರಂಭ. ಹಳೆಯ ಹಳಿಯ ಸಮೀಪದಲ್ಲಿ ಪರ್ಯಾಯ ಹಳಿ ನಿರ್ಮಾಣ ಕಾರ್ಯ ಸಂಪೂರ್ಣ. ಅಪಾಯಕಾರಿ ಆಫ್ರಿಕನ್ ಬಸವನ ಹುಳು ಪತ್ತೆ, ಆತಂಕದಲ್ಲಿ ಚೆಂಗಳ ಪಂಚಾಯತ್ ಜನತೆ. ಸೋಮವಾರ ಜಿಲ್ಲೆಯಾದ್ಯಂತ ಗಣೇಶ ಚತುರ್ಥಿ ಸಂಭ್ರಮ. ಜಿಲ್ಲೆಯ ಪ್ರಸಿದ್ಧ ಕಲಾವಿದ ಲಕ್ಷ್ಮೀಶ ಆಚಾರ್ಯರ ವಿಗ್ರಹಗಳಿಗೆ ಫೈನಲ್ ಟಚ್. ಪರಪ್ಪ ಮುಂಡತ್ತಡ ಕಗ್ಗಲು ಕೋರೆ ವಿರುದ್ಧ ಮುಷ್ಕರದಿಂದ ಹಿಂದೆ ಸರಿದ ಸಮರ ಸಮಿತಿಯ ಒಂದು ವಿಭಾಗ. ತಮ್ಮ ಬೇಡಿಕೆ ಈಡೇರಿಸದಿದ್ದಕ್ಕೆ ಮುಷ್ಕರ ಹಿಂದಕ್ಕೆ ಪಡೆದಿರುವುದಾಗಿ ಸುದ್ದಿಗೋಷ್ಠಿಯಲ್ಲಿ ಪದಾಧಿಕಾರಿಗಳಿಂದ ಸ್ಪಷ್ಟನೆ. ವಾರ್ತೆಗಳು ವಿವರವಾಗಿ. ನೂತನ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಕಲಾವಿದರಿಗೆ ಉಚಿತ ಕಿಟ್ ವಿತರಣಾ ಕಾರ್ಯಕ್ರಮ ಶನಿವಾರ ಕಾಸರಗೋಡು ಹೊಸ ಬಸ್ ನಿಲ್ದಾಣ ಪರಿಸರದಲ್ಲಿರುವ ಹೋಟೆಲ್ ಕ್ಯಾಪಿಟಲ್ ಇನ್ ಸಭಾಂಗಣದಲ್ಲಿ ನಡೆಯಿತು. ಕರ್ನಾಟಕ ಜಾನಪದ ಪರಿಷತ್ತು ಬೆಂಗಳೂರು ಕೇರಳ ಗಡಿನಾಡ ಘಟಕ ಕಾಸರಗೋಡು ಇದರ ಆಶ್ರಯದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ನೂತನ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಕಲಾವಿದರಿಗೆ ಉಚಿತ ಕಿಟ್ ವಿತರಣಾ ಕಾರ್ಯಕ್ರಮವನ್ನು ಜಾನಪದ ಕಲೆ ದುಡಿ ಬಡಿಯುವ ಮೂಲಕ ಉದ್ಘಾಟಿಸಿ ನಿವೃತ್ತ ಐಎಎಸ್ ಅಧಿಕಾರಿ ಕರ್ನಾಟಕ ಜಾನಪದ ಪರಿಷತ್ತು ಬೆಂಗಳೂರು ಇದರ ಅಧ್ಯಕ್ಷ ತಿಮ್ಮೇಗೌಡ ಅವರು ದೇಶದ ಕಲೆ ಸಾಹಿತ್ಯದ ಮೂಲ ಮತ್ತು ತಾಯಿ ಬೇರು ಎಂದು ಎನಿಸಿಕೊಂಡಿರುವ ಜಾನಪದವನ್ನು ಉಳಿಸಿ ಬೆಳೆಸಬೇಕು ಎಂದರು. ನಾವು ರಚನೆ ಮಾಡಿ ಈ ಕಾರ್ಯಕ್ರಮ ಜನಪದ ಪ್ರತಿಯೊಂದು ಜಿಲ್ಲೆನಲ್ಲೂ ಇದೆ. ಜಿಲ್ಲೆ ಜಿಲ್ಲೆಗೂ ಅನೇಕ ವ್ಯತ್ಯಾಸಗಳನ್ನು ನಾವು ಜನಪದದಲ್ಲಿ ಕಾಣುತ್ತೇವೆ. ಹಾಗಾಗಿ ನಮಗೆ ಹೆಚ್ಚಿನ ಕಾರ್ಯಕ್ರಮಗಳನ್ನು ಬಹಳ ಉತ್ಸಾಹದಿಂದ ಮಾಡ್ತಾ ಇರುವಂತಹ ಈ ಕೇರಳ ಘಟಕ ಕಾಸರಗೋಡು ಎಲ್ಲಕ್ಕಿಂತ ನಮಗೆ ಈ ಘಟಕದ ಬಗ್ಗೆ ತುಂಬಾ ಅಭಿಮಾನ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತದೆ. ಕರ್ನಾಟಕ ಜಾನಪದ ಪರಿಷತ್ತು ಬೆಂಗಳೂರು ಇದರ ಕಾಸರಗೋಡು ಘಟಕ ಅಧ್ಯಕ್ಷ ಎಆರ್ ಸುಬ್ಬಯ್ಯ ಕಟ್ಟೆ ಅಧ್ಯಕ್ಷತೆಯನ್ನು ವಹಿಸಿದರು. ಜಿಲ್ಲಾ ಪಂಚಾಯತ್ ಸದಸ್ಯ ನ್ಯಾಯವಾದಿ ಕೆ ಶ್ರೀಕಾಂತ್, ಹಿರಿಯ ಪತ್ರಕರ್ತ ಸಾಹಿತಿ ಮಲಾರ್ ಜಯರಾಮರೈ, ಬಹುಭಾಷಾ ಕವಿ ಮಹಮ್ಮದ್ ಬಡ್ಡೂರು, ಕರ್ನಾಟಕ ಜಾನಪದ ಪರಿಷತ್ತು ಉಡುಪಿ ಜಿಲ್ಲಾ ಘಟಕ ಅಧ್ಯಕ್ಷ ಡಾಕ್ಟರ್ ತಲ್ಲೂರು ಶಿವರಾಮ ಶೆಟ್ಟಿ, ಕುಂಬಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪುಂಡರೀಕಾಕ್ಷ ಕೆಎಲ್, ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಕುಂಬಳೆ ಘಟಕ ಅಧ್ಯಕ್ಷ ಜಗನ್ನಾಥ ಶೆಟ್ಟಿ ಕುಂಬಳೆ, ಹಿರಿಯ ಪತ್ರಕರ್ತ ದಯಾಸಾಗರ್ ಚೌಟ ಮುಂಬೈ ಮತ್ತಿತರರು ಉಪಸ್ಥಿತರಿದ್ದರು. ಕಾಸರಗೋಡು ಜನರಲ್ ಆಸ್ಪತ್ರೆಯ ಕೇರಳ ಗವರ್ಮೆಂಟ್ ಮೆಡಿಕಲ್ ಆಫೀಸರ್ಸ್ ಅಸೋಸಿಯೇಷನ್ ಕೆಜಿಎಂಒಎ ಬ್ರಾಂಚ್ ಕಮಿಟಿಯ ನೇತೃತ್ವದಲ್ಲಿ ಸೋಮವಾರ ಡಾಕ್ಟರ್ಗಳು ಕರ್ತವ್ಯವನ್ನು ಬಹಿಷ್ಕರಿಸಿ ಸಾಮೂಹಿಕ ಪ್ರತಿಭಟನೆ ನಡೆಸುವರು. ಡಾಕ್ಟರ್ ಅರುಣ್ ಕುಮಾರ್ ಮೇಲೆ ನಡೆದ ಹಲ್ಲೆ ವಿರುದ್ಧ ಕ್ರಮ ಕೈಗೊಳ್ಳದಿರುವುದನ್ನು ವಿರೋಧಿಸಿ ಪ್ರತಿಭಟನೆ ನಡೆಯಲಿದೆ. ಕೇರಳ ಗವರ್ಮೆಂಟ್ ಮೆಡಿಕಲ್ ಆಫೀಸರ್ಸ್ ಅಸೋಸಿಯೇಷನ್ ಕೆಜಿಎಂಒಎ ಬ್ರಾಂಚ್ ಕಮಿಟಿಯ ನೇತೃತ್ವದಲ್ಲಿ ಡಾಕ್ಟರ್ಗಳು ಒಟ್ಟಿಗೆ ರಜೆ ತೆಗೆದು ಪ್ರತಿಭಟನೆಯನ್ನ ನಡೆಸುವರು. ಆಸ್ಪತ್ರೆಯ ಅಗತ್ಯ ವಿಭಾಗ ಮಾತ್ರ ಸೋಮವಾರ ಕಾರ್ಯನಿರ್ವಹಿಸಲಿದೆ. ಡಾಕ್ಟರ್ ಅರುಣ್ ಕುಮಾರ್ ಅವರ ಮೇಲೆ ಹಲ್ಲೆ ನಡೆಸಿದವರ ವಿರುದ್ಧ ಕ್ರಮ ಕೈಗೊಳ್ಳದಿರುವುದಕ್ಕೆ ಪ್ರತಿಭಟನೆ ನಡೆಸಲಾಗುವುದೆಂದು ತೀರ್ಮಾನಿಸಲಾಗಿದೆ. എഫ്ഐആർ അരുൺറാം കൊടുത്ത കേസിലുള്ള എഫ്ഐആർ പ്രകാരം ആ പ്രതിയെ എത്രയും പെട്ടെന്ന് അറസ്റ്റ് ചെയ്യണം എന്ന് അഭ്യർത്ഥിക്കുകയാണ് കെജിഎംഒയെ ചെയ്യുന്നത്. കാസർഗോഡ് ജനറൽ ആശുപത്രിയിലെ ജീവനക്കാർക്കെതിരെ അക്രമമുണ്ടാകുന്നത് പതിവാവുകയാണ്. എന്നാൽ നടപടി സ്വീകരിക്കേണ്ട പോലീസ് നിഷ്ക്രിയത്വം പാലിക്കുകയാണ്. ആശുപത്രിക്കെതിരെയുള്ള ഇത്തരം ആസൂത്രിത ശ്രമങ്ങൾ അവസാനിപ്പിക്കുന്നതിനാവശ്യമായ നടപടി സ്വീകരിക്കണമെന്നും കെ ജി എംഒയെ ആവശ്യപ്പെട്ടു.
ಕಾಸರಗೋಡು ಜನರಲ್ ಆಸ್ಪತ್ರೆಯ ಉದ್ಯೋಗಸ್ಥರಿಗೆ ವಿರುದ್ಧವಾಗಿ ಅಕ್ರಮ ಉಂಟಾಗಿರುವುದು ಖಂಡನೀಯ. ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಳಬೇಕಾದ ಪೊಲೀಸರು ಬೇಜವಾಬ್ದಾರಿಯಿಂದ ವರ್ತಿಸುತ್ತಿದ್ದಾರೆ. ಆಸ್ಪತ್ರೆಗೆ ವಿರುದ್ಧವಾಗಿರುವ ಈ ರೀತಿಯ ವರ್ತನೆಗಳು ಕೊನೆಗೊಳಿಸಬೇಕು ಹಾಗೂ ಈ ಬಗ್ಗೆ ಕೂಡಲೇ ಗಮನ ಹರಿಸಬೇಕೆಂದು ಕೆಜಿಎಂಒಎ ಆಗ್ರಹಿಸಿತು. ಕೊಂಕಣ್ ರೈಲ್ವೆ ಹಳಿಯಲ್ಲಿ ಗುಡ್ಡ ಕುಸಿತದಿಂದಾಗಿ ರೈಲು ಸಂಚಾರಕ್ಕೆ ಅಡ್ಡಿಯಾಗಿದ್ದು ಇದೀಗ ಆ ಪ್ರದೇಶದಲ್ಲಿ ಪರ್ಯಾಯ ಹಳಿ ಜೋಡಿಸುವ ಕಾರ್ಯವು ಪೂರ್ಣಗೊಂಡಿದೆ. ಸೋಮವಾರದಿಂದ ಎಂದಿನಂತೆ ರೈಲು ಓಡಾಟ ನಡೆಯಲಿದೆ ಎಂದು ರೈಲ್ವೆ ಮೂಲಗಳಿಂದ ತಿಳಿದು ಬಂದಿದೆ. ಕೊಂಕಣ್ ರೈಲ್ವೆ ಹಳಿಯ ಕುಲಶೇಖರ ಪಡೀಲ್ ಮಧ್ಯೆ ಗುಡ್ಡ ಕುಸಿದು ರೈಲು ಸಂಚಾರಕ್ಕೆ ಅಡ್ಡಿಯಾಗಿರುವ ಹಿನ್ನೆಲೆಯಲ್ಲಿ ಆ ಪ್ರದೇಶದಲ್ಲಿ ಪರ್ಯಾಯ ಹಳಿ ಜೋಡಿಸುವ ಕಾರ್ಯ ಕೂಡ ಭರದಿಂದ ಮುಂದುವರೆದಿದೆ. ಹಳೆಯ ರೈಲ್ವೆ ಹಳಿ ಪಕ್ಕದಲ್ಲೇ ಪರ್ಯಾಯವಾಗಿ ಸುಮಾರು 400 ಮೀಟರ್ ಉದ್ದದ ರೈಲು ಹಳಿ ಜೋಡಿಸುವ ಕೆಲಸ ಭರದಿಂದ ಸಾಗಿದೆ. ಭಾರೀ ಮಳೆ ಹಿನ್ನೆಲೆಯಲ್ಲಿ ಆಗಸ್ಟ್ 22ರಂದು ಕುಲಶೇಖರ ಪಡೀಲ್ ಮಧ್ಯದಲ್ಲಿ ಗುಡ್ಡ ಕುಸಿತ ಉಂಟಾಗಿದ್ದು ಇದೀಗ ಕುಸಿತ ನಿಂತರೂ ಹಳಿಗೆ ಬರುವ ಕೆಸರು ಮಿಶ್ರಿತ ನೀರಿನ ಪ್ರಮಾಣ ಕಡಿಮೆಯಾಗಿಲ್ಲ. ಕಾಮಗಾರಿಯು ಸ್ವಲ್ಪ ವಿಳಂಬವಾದರೂ ಶುಕ್ರವಾರ ಕಾಮಗಾರಿಯು ಪೂರ್ತಿಗೊಂಡಿದೆ. ಸೋಮವಾರ ಎಂದಿನಂತೆ ರೈಲು ಸಂಚಾರ ಮುಂದುವರಿಯಲಿದೆ. ಚೆಂಗಳ ಪಂಚಾಯತಿನ ಸಂತೋಷ್ ನಗರದ 4ನೇ ಮೈಲು ಪರಿಸರದಲ್ಲಿ ಭಾರೀ ಸಂಖ್ಯೆಯಲ್ಲಿ ಆಫ್ರಿಕನ್ ಬಸವನ ಹುಳುಗಳು ಪತ್ತೆಯಾಗಿವೆ. ಇವು ಕೃಷಿ ಸಹಿತ ಮನುಷ್ಯನ ಆರೋಗ್ಯಕ್ಕೂ ಅಪಾಯಕಾರಿ ಎಂಬ ಮಾಹಿತಿಯನ್ನ ಆರೋಗ್ಯ ಅಧಿಕಾರಿಗಳು ನೀಡಿದ್ದು ನಾಗರಿಕರು ಆತಂಕಕ್ಕೀಡಾಗಿದ್ದಾರೆ. ಚೆಂಗಳ ಪಂಚಾಯತ್ನ ಸಂತೋಷ್ ನಗರದ 14ನೇ ಮೈಲು ಪರಿಸರದಲ್ಲಿ ಆಫ್ರಿಕನ್ ಬಸವನ ಹುಳುಗಳು ಭಾರೀ ಸಂಖ್ಯೆಯಲ್ಲಿ ಪತ್ತೆಯಾಗಿವೆ. ಇಲ್ಲಿನ ಪರಿಸರದ ಮನೆಗಳ ಗೋಡೆಗಳಲ್ಲಿ, ಬಾಳೆ ಗಿಡಗಳಲ್ಲಿ, ಮರಗಳಲ್ಲಿ ಈ ಹುಳುಗಳು ವ್ಯಾಪಕವಾಗಿ ಕಾಣಿಸಿಕೊಳ್ಳುತ್ತಿವೆ. ಜೈಂಟ್ ಆಫ್ರಿಕನ್ ಲ್ಯಾಂಡ್ ಸ್ನೇಲ್ ಎಂಬ ವೈಜ್ಞಾನಿಕ ಹೆಸರಿನಿಂದ ಕರೆಯಲ್ಪಡುವ ಇವುಗಳು ಸಾಧಾರಣ ಬಸವನ ಹುಳುಗಳಿಗಿಂತ ದೊಡ್ಡದು ಹಾಗೂ ಅಪಾಯಕಾರಿಯಾಗಿವೆ. ಈ ಸ್ಥಳಕ್ಕೆ ಸಂದರ್ಶಿಸಿದ ಆರೋಗ್ಯಾಧಿಕಾರಿಗಳು ಈ ಹುಳುಗಳು ಸುತ್ತಲ ಪರಿಸರದ ಜೀವಿಗಳಷ್ಟೇ ಅಲ್ಲದೆ ಮನುಷ್ಯರಿಗೂ ಅಪಾಯಕಾರಿಯಾಗಿದೆ. ಅವು ಮನುಷ್ಯರಲ್ಲಿ ಮೆನಿಜೆಂಟಿಸ್ ಎಂಬ ಮೆದುಳಿನ ಪೊರೆಯ ಸೋಂಕಿಗೆ ಕಾರಣವಾದ ರೋಗಾಣುಗಳ ವಾಹಕಗಳಾಗಿವೆ ಎಂದು ಮಾಹಿತಿಯನ್ನ ನೀಡಿದರು. ചെങ്കള പഞ്ചായത്തിലെ സന്തോഷ് നഗർ മാര പ്രദേശത്ത് ആഫ്രിക്കൻ ഒച്ചിൻ്റെ ശല്യം വളരെ കൂടുതലാണ്. കൃഷിക്ക് മാത്രമല്ല ജനങ്ങൾക്ക് ആരോഗ്യ പ്രശ്നം കൂടി ഇത് ഉണ്ടാക്കിക്കൊണ്ടിരിക്കുകയാണ്. അപ്പോൾ ഇതിനെ നശിപ്പിക്കാൻ വേണ്ടി തികച്ചും പ്രകൃതിക്ക് അനുയോജ്യമായ രീതിയിൽ എന്തു ചെയ്യാമെന്നതിനെ പറ്റി കൂടിയാലോചിക്കാനാണ് ഇന്നിവിടെ യോഗം ചേർന്നത്. ഇതിൻ്റെ ഭാഗമായി പ്രകൃതിദത്തമായ രീതിയിൽ ഇതിനെ നശിപ്പിക്കാൻ പുകയില കഷായം ഉപയോഗിച്ചും മറ്റും നശിപ്പിക്കാനുള്ള ഒരു തീരുമാനവും ഇതിനുവേണ്ടി 10 ടീമുകൾ ഈ പ്രദേശത്തെ ആൾക്കാരെയും ആരോഗ്യ പ്രവർത്തകരെയും ഉൾപ്പെടുത്തിക്കൊണ്ട് ഉണ്ടാക്കുകയും ചെയ്തിട്ടുണ്ട്. പച്ചക്കറി വേസ്റ്റ് ഒരു ഉള്ളിയുടെ ചാക്കില് നനഞ്ഞ ചാക്കില് കൊണ്ടുവച്ചിട്ട് മെറ്റാൽഡിഹൈഡ് എന്ന് പറയുന്ന ഒരു ക്യാപ്സ്യൂൾ, ഒരു രാസപദാർത്ഥം അതിനകത്ത് വിതറി ഈ ഒച്ചിനെ ആകർഷിക്കാനുള്ള ഒരു സാധനമാണിത്. അപ്പോൾ രാത്രികാലങ്ങളാണ് ഇത് ഇങ്ങനെ ഇറങ്ങി വരുന്നത്. പകൽ സമയത്ത് വിശ്രമിക്കുന്ന സാധനമാണ്. അപ്പോൾ അത് ഇത് ഭക്ഷിക്കുകയും അപ്പോൾ ചിലത് ചാവും. അതിനെ കളക്ട് ചെയ്തുകൊണ്ട് അതിനെ ഒരു സ്ഥലത്ത് പിന്നെ കത്തിച്ച് കളയാനാണ് ഇപ്പോൾ നമ്മൾ തീരുമാനിച്ചിട്ടുള്ളത്. ഇതിൻ്റെ ഓടിൽ, ഇതിൻ്റെ ശംഖ് പോലുള്ള ഇതിൻ്റെ ഓടിൽ ഒരുപാട് മുട്ടകൾ ഉണ്ടാവാനുള്ള സാധ്യതകളുണ്ട്. അത് വിരിഞ്ഞു വരാനുള്ള സാധ്യതയുണ്ട്. അപ്പോൾ അതുകൊണ്ട് അതിനെ എല്ലാവരും കൂടി കളക്ട് ചെയ്തുകൊണ്ട് കത്തിച്ച് കളയണം. പിന്നെ ഒരു മാസക്കാലം ഈ പറയുന്ന പരിസ്ഥിതിക്ക് അനുയോജ്യമായ രീതിയിലുള്ള ഈ പ്രവർത്തനം തുടരാൻ വേണ്ടി ഇന്നത്തെ മീറ്റിംഗ് തീരുമാനിച്ചിട്ടുണ്ട്. ഈ ഹുളവു ഗിഡമരകള ഹൂ ഹണ്ണു ഹൂ മിടിക്കായി ചിഗുരു എലെ എല്ലവന്ന തിന്നുവ മൂലക വ്യാപക കൃഷി നാശക്കൂ കാരണവാകലിതെ എന്നു അവരു ഹേളിദരു. ಸೋಮವಾರ ನಾಡಿನಾದ್ಯಂತ ಗಣೇಶ ಚತುರ್ಥಿಯ ಸಂಭ್ರಮ. ಜಿಲ್ಲೆಯಲ್ಲೂ ಗಣೇಶ ಚತುರ್ಥಿಯ ಸಿದ್ಧತೆಗಳು ಭರದಿಂದ ನಡೆಯುತ್ತಿದೆ. ಕಳೆದ 26 ವರ್ಷಗಳಿಂದ ಗಣೇಶ ವಿಗ್ರಹಗಳನ್ನು ನಿರ್ಮಾಣ ಮಾಡುತ್ತಿರುವ ಪ್ರಸಿದ್ಧ ಕಲಾವಿದ ಲಕ್ಷ್ಮೀಶ ಆಚಾರ್ಯ ನೆಲ್ಲಿಕುನ್ನು ಅವರ ಕೈಚಳಕದಿಂದ ಈ ಬಾರಿಯೂ ಸುಮಾರು 24 ವಿಗ್ರಹಗಳು ಮೂಡಿಬಂದಿದ್ದು ಅಂತಿಮ ಹಂತದಲ್ಲಿದೆ. ಸೋಮವಾರ ದೇಶದೆಲ್ಲೆಡೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿಯ ಸಂಭ್ರಮ. ಜಿಲ್ಲೆಯಲ್ಲಿಯೂ ಗಣೇಶ ಚತುರ್ಥಿಯ ಸಿದ್ಧತೆಗಳು ಭರದಿಂದ ಸಾಗುತ್ತಿದೆ. ಕಳೆದ 26 ವರ್ಷಗಳಿಂದ ಗಣೇಶ ವಿಗ್ರಹಗಳನ್ನು ನಿರ್ಮಾಣ ಮಾಡುತ್ತಿರುವ ಪ್ರಸಿದ್ಧ ಕಲಾವಿದ ಲಕ್ಷ್ಮೀಶ ಆಚಾರ್ಯ ನೆಲ್ಲಿಕುನ್ನು ಇವರು ಈ ಬಾರಿಯೂ ಇಲ್ಲಿ ಸುಮಾರು 24 ವಿಗ್ರಹಗಳನ್ನು ರಚಿಸಿದ್ದು ಇದೀಗ ಅಂತಿಮ ಹಂತದಲ್ಲಿದೆ. 1.5 ಅಡಿ ವಿಗ್ರಹಗಳಿಂದ ಹಿಡಿದು 6.5 ಅಡಿ ಉದ್ದದ ವಿಗ್ರಹಗಳು
ಇವರ ಕೈಚಳಕದಲ್ಲಿ ನಿರ್ಮಾಣಗೊಂಡಿದ್ದು ಕಾಸರಗೋಡಿನ ಶ್ರೀ ಮಲ್ಲಿಕಾರ್ಜುನ ಕ್ಷೇತ್ರ ಪರಿಸರದಲ್ಲಿ ಪ್ರತಿಷ್ಠಾಪಿಸಲ್ಪಡುವ ವಿಗ್ರಹ ಅತ್ಯಂತ ದೊಡ್ಡದು. ಜಿಲ್ಲೆಯ ವಿವಿಧೆಡೆಗಳ ಗಣೇಶೋತ್ಸವ ಸಮಿತಿ ಸಹಿತ ಕಣ್ಣೂರು ಜಿಲ್ಲೆಗಳಿಂದಲೂ ಇವರ ಗಣೇಶ ವಿಗ್ರಹಕ್ಕೆ ಬೇಡಿಕೆಗಳಿವೆ. ಹಿಂದಿನ ವರ್ಷಗಳವರೆಗೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬಳಸಿ ವಿಗ್ರಹ ರಚಿಸುತ್ತಿದ್ದ ಇವರು ಇದೀಗ ಅದರ ನಿಷೇಧದ ಬಳಿಕ ಕ್ಲೇ ಮಾತ್ರ ಬಳಸಿ ವಿಗ್ರಹವನ್ನು ತಯಾರಿಸುತ್ತಿದ್ದಾರೆ. ಮಣ್ಣಿನ ಒಂದು ಕೊರತೆ, ಯಾಕೆಂದರೆ ಇಲ್ಲಿ ಮಣ್ಣು ಸಿಕ್ಕುವುದಿಲ್ಲ, ಈಗ ಕಾಸರಗೋಡಿನಲ್ಲಿ ಎಲ್ಲಿಯೂ ಇಲ್ಲ. ಹಾಗೂ ಮಂಗಳೂರಿನಲ್ಲಿ ಕೂಡ ಸಾಧಾರಣ ಎಲ್ಲ ಟೈಲ್ ಫ್ಯಾಕ್ಟ್ರಿಗಳೆಲ್ಲ ಬಂದಾಗಿ ಹೋಗಿದೆ. ಈಗ ಒಂದು ಇರುವುದಂದರೆ ಕರ್ನಾಟಕದಿಂದ ನಾವು ಈಗ ತರಬೇಕಾಗ್ತದೆ, ಟ್ರಾನ್ಸ್ಪೋರ್ಟಿಂಗ್ ಎಲ್ಲ ಇದಾಗುವ ಜಾಸ್ತಿ ಆಗ್ತದೆ ಇದಕ್ಕೆ ಮಣ್ಣಿಗೆ. ಆದರೂ ನಾವು ಈಗ ಅದೇ ರೇಟ್ ನಮಗೆ ಜಾಸ್ತಿ ಮಾಡಲಿಕ್ಕೂ ಅಲ್ಲ, ಆದರೂ ನಮಗೆ ಸಿಕ್ಕುವಂಥ ಇದು ಸಂಭಾವನೆ ಸ್ವಲ್ಪ ಕಮ್ಮಿ, ಆದರೂ ಮಾಡ್ತಾ ಇದ್ದೇವೆ. ನಾವು ದೇವರ ಕಾರ್ಯ ಅಂತೇಳಿ ಒಂದು ಕೆಲಸವನ್ನು ಪ್ರತಿ ವರ್ಷ ಮಾಡುವಂಥ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದ್ದೇವೆ ನಾವೀಗ. ಕೇರಳದಲ್ಲಿ ಕ್ಲೇ ಸರಿಯಾದ ರೀತಿಯಲ್ಲಿ ಸಿಗದೇ ಇರುವ ಕಾರಣ ಕರ್ನಾಟಕದ ಕಲ್ಲಡ್ಕದಿಂದ ಮಣ್ಣನ್ನು ತಂದು ವಿಗ್ರಹವನ್ನು ರಚಿಸುತ್ತಿದ್ದಾರೆ. ಪರಪ್ಪ ಮುಂಡತ್ತಡ ಕಗ್ಗಲ್ಲು ಕೋರಿಗೆ ವಿರುದ್ಧವಾಗಿ ಸಮರ ಸಮಿತಿ ನಡೆಸುತ್ತಿದ್ದ ಮುಷ್ಕರದಿಂದ ಒಂದು ವಿಭಾಗದ ಜನರು ಹಿಂದೆ ಸರಿದಿದ್ದರು. ಗುರುವಾರ ಸಂಜೆ ನಡೆಸಿದ ಮುಷ್ಕರದಲ್ಲಿ ಕೋರೆ ಮಾಲಕರು ನಡೆಸಿದ ಚರ್ಚೆಯಲ್ಲಿ ತಮ್ಮ ಬೇಡಿಕೆಯನ್ನು ಈಡೇರಿಸದ ಕಾರಣ ನಾವು ಮುಷ್ಕರದಿಂದ ಹಿಂದೆ ಸರಿದಿರುವುದಾಗಿ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಸಾಧು ಜನ ಪರಿಷತ್ತಿನ ನೇತೃತ್ವದಲ್ಲಿ ಮುಂಡತ್ತಡ ಕಾಲನಿ ನಿವಾಸಿಗಳು ನಡೆಸಿದ ಪ್ರತಿಭಟನೆಯನ್ನು ಹಿಂತೆಗೆದರು. ಅದೇ ಸಮಯದಲ್ಲಿ ವಿವಿಧ ರಾಷ್ಟ್ರೀಯ ಪಾರ್ಟಿಗಳು, ಸಾಮಾಜಿಕ ಪ್ರವರ್ತಕರು ಸೇರಿ ರೂಪೀಕರಿಸಿದ ಜನಕೀಯ ಸಂಯುಕ್ತ ಮುಷ್ಕರ ಸಮಿತಿಯು ಶುಕ್ರವಾರದಿಂದ ಪರಪ್ಪ ಪೇಟೆಯಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಡೆಸಿದರು. ಜನರ ಸಮ್ಮತದೊಂದಿಗೆ ಮುಷ್ಕರವನ್ನು ಹಿಂಪಡೆಯಲಾಯಿತೆಂದು ಮುಷ್ಕರ ಸಮಿತಿಯ ನೇತಾರರು ತಿಳಿಸಿದರು. ಇನ್ನಲೆ 5 ಮಣಿಕ್ಕೆ ഞങ്ങൾ സമർപ്പന്തിൽ വെച്ച് തന്നെ ഒരു ചർച്ചയ്ക്ക് വേദിയൊരുക്കുകയും ആ ചർച്ചയുടെ പ്രാരംഭഘട്ടത്തിൽ തന്നെ ഞങ്ങളുടെ നിലവിലുള്ള എല്ലാ ബുദ്ധിമുട്ടുകളും കോരുടമയുമായി പങ്കുവെക്കുകയും ഞങ്ങളുടെ ആശങ്ക അറിയിക്കുകയും അതുപോലെ തന്നെ ഞങ്ങൾ ആവശ്യപ്പെട്ട എല്ലാ കാര്യങ്ങളും അംഗീകരിച്ചുകൊണ്ട് ആ കോറയുടെ ഇപ്പം നിലവിൽ നടത്തി വരുന്ന രാപ്പൽ സമരത്തിൽ നിന്നും ഞങ്ങൾ പിന്മാറാൻ വേണ്ടിയിട്ടുള്ള തീരുമാനമുണ്ടാകേണ്ടി ഞങ്ങളുടെ എല്ലാ ആവശ്യങ്ങളും അംഗീകരിച്ചുകൊണ്ട് തന്നെ ഈ സമരത്തിൻ്റെ ഒരു വിജയമായി ഞങ്ങൾ കണക്കാക്കുന്നു. സാധുജന പരിഷത്ത് രാജ്യാധ്യക്ഷ അനീഷ് പയ്യന്നൂർ, പരപ്പ ബ്ലോക്ക് സദസ്യരായ രാധാ വിജയൻ, പുഷ്പ, പവിത്രൻ, എ കൃഷ്ണൻ, ടി സുനീത മുതലായവരു സുദ്ദിഗോഷ്ഠിയിൽ ഉപസ്ഥിതരിദ്ദരു. ಕೇರಳೋತ್ಸವ 2019 ಪ್ರಚಾರಾರ್ಥವಾಗಿ ಫುಟ್ಬಾಲ್ ಟೂರ್ನಮೆಂಟ್ 1, 2 ಹಾಗೂ 3 ರಂದು ಬೇಕಲ ಮಿನಿ ಸ್ಟೇಡಿಯಂನಲ್ಲಿ ನಡೆಯಲಿದೆ. ಕಾಸರಗೋಡಿನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಪದಾಧಿಕಾರಿಗಳು ಈ ಮಾತನ್ನ ಹೇಳಿದರು. ಕೇರಳೋತ್ಸವ 2019 ಪ್ರಚಾರಾರ್ಥವಾಗಿ ಫುಟ್ಬಾಲ್ ಟೂರ್ನಮೆಂಟ್ ಸಂಘಟಿಸಲಾಗುವುದು. 1, 2, 3 ರಂದು ನಡೆಯುವ ಸ್ಪರ್ಧೆಗಳಿಗೆ ಜಿಲ್ಲೆಯಲ್ಲಿ ಆಯ್ಕೆಗೊಂಡ ತಂಡಗಳು ಭಾಗವಹಿಸಲಿವೆ. ಉದ್ಘಾಟನಾ ಸಮ್ಮೇಳನದಲ್ಲಿ ಎಂಎಲ್ಎ ಕೆ ಕುಂಜಿರಾಮನ್ ಅಧ್ಯಕ್ಷತೆಯನ್ನು ವಹಿಸುವರು. ಕೇರಳ ಸಂತೋಷ್ ಟ್ರೋಫಿ ತಾರೆ ಕೆಪಿ ರಾಹುಲ್ ಮುಖ್ಯ ಅತಿಥಿಯಾಗುವರು. ಸಮಾಪನ ಸಮ್ಮೇಳನವು ಫೈನಲ್ ಸ್ಪರ್ಧೆಯು 8 PM (03:00 PM) ನಡೆಯಲಿದೆ. ರಾಜ್ಯ ಯುವ ಕ್ಷೇಮ ಬೋರ್ಡ್ ಕಮಿಷನ್ ಸದಸ್ಯರು, ಜನಪ್ರತಿನಿಧಿಗಳು, ಕ್ರೀಡಾ ಪ್ರತಿನಿಧಿಗಳು ಭಾಗವಹಿಸುವರು ಎಂದು ಸಂಘಟಕರು ತಿಳಿಸಿದರು. ಕಾಸರಗೋಡು ಜಿಲ್ಲಾತಲ ಸೆವೆನ್ಸ್ ಫುಟ್ಬಾಲ್ ಟೂರ್ನಮೆಂಟ್ ആണ് 1, 2, 3 ತಿಥಿಗಳು. ಬಹುಮಾನಪ್ಪೆಟ್ಟ ರೆವೆನ್ಯೂ ಮಂತ್ರಿ ಶ್ರೀ ಇ ಚಂದ್ರಶೇಖರನ್ ಅವರುಗಳാണ് ಈ ಟೂರ್ನಮೆಂಟ್ ತ್ರಿದಿನ ಫುಟ್ಬಾಲ್ ಟೂರ್ನಮೆಂಟ್ ಉದ್ಘಾಟನೆ ചെയ്യുന്നത്. ಉದುಮ ಎಂಎಲ್ಎ ಕೆ ಕುಂಜಿರಾಮ ಅಧ್ಯಕ್ಷತೆಯಲ್ಲಿ ഉദ്ഘാടനം നിർവഹിക്കുന്നത്. നമ്മുടെ ജില്ലയിൽ അഭിമാനമായി വളർന്നു വരുന്ന ഫുട്ബോൾ ഇതിഹാസമായി നമ്മുടെ നാട്ടുകാരനായി ജില്ലക്കാരനായി വളർന്നു വരുന്ന കെ.പി. രാഹുൽ മുഖ്യാതിഥിയായി ഈ ടൂർണമെൻറ്റിനകത്ത് പങ്കെടുക്കുന്നുണ്ട്. ഒപ്പം കെ.പി. രാഹുൽ സംസ്ഥാന യുവജന ക്ഷേമ ബോർഡിൻ്റെ ജില്ലാ യുവജന കേന്ദ്രത്തിൻ്റെ ഒരു സ്നേഹ ഉപഹാരവും ഡ്യൂറിംഗ് കപ്പിൻ്റെ ജേതാക്കളിൽ നിർണായകമായി ഇടപെട്ട കെ.പി. രാഹുലിന് വേണ്ടിയിട്ടുള്ള ഒരു അനുമോദനം കൂടി ഈ ഒരു ഉദ്ഘാടന സമ്മേളനത്തിൽ വെച്ച് നമ്മൾ കൊടുക്കാൻ വേണ്ടി ആലോചിച്ചിട്ടുണ്ട്. ಜಿಲ್ಲಾ ಯೂತ್ ಕೋಆರ್ಡಿನೇಟರ್ ಎವಿ ಶಿವಪ್ರಸಾದ್, ಯೂತ್ ಪ್ರೋಗ್ರಾಂ ಆಫೀಸರ್ ಕೆ ಪ್ರಸೀದ, ಪಿಎಚ್ ಅನೀಫ್, ಎ ಶಶಿಕುಮಾರ್, ರೆಹಮಾನ್ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ವಿಶ್ವ ಯೋಗ ಸೆಂಟರ್ ಪಳ್ಳಿಕೆರೆಯಲ್ಲಿ ಸೆಪ್ಟೆಂಬರ್ 1 ರಿಂದ ಕಾರ್ಯನಿರ್ವಹಿಸಲಿದೆ. ಯೋಗ ಚಿಕಿತ್ಸೆ, ಯೋಗ ತರಬೇತಿ, ತರಗತಿ, ಜ್ಞಾಪಕ ಶಕ್ತಿ ಮುಂತಾದ ಸೇವೆಗಳು ಇದರಲ್ಲಿ ಲಭ್ಯವಾಗಲಿದೆ ಎಂದು ಕಾಂಜಂಗಾಡಿನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಪದಾಧಿಕಾರಿಗಳು ತಿಳಿಸಿದರು.
ಟೂರಿಸ್ಟ್ ಕೇಂದ್ರವಾದ ಬೇಕಲ್ ಕೇಂದ್ರೀಕರಿಸಿ ಪಳ್ಳಿಕರೆ ಪಿರಿಯಾ ಜಂಕ್ಷನ್ನಲ್ಲಿ ಮೆಟ್ರೋ ಸಿಟಿ ಬಿಲ್ಡಿಂಗ್ನಲ್ಲಿ ವಿಶ್ವ ಯೋಗ ಸೆಂಟರ್ ಸೆಪ್ಟೆಂಬರ್ 1ರಿಂದ ಕಾರ್ಯನಿರ್ವಹಿಸಲಿದೆ. ವಿವಿಧ ರೋಗ ಚಿಕಿತ್ಸೆಗಳಿಗಿರುವ ಪ್ರತಿರೋಧ ಕಾರ್ಯಗಳಿಗಿರುವ ಪ್ರತ್ಯೇಕ ಕ್ಲಾಸುಗಳು, ವಿದ್ಯಾರ್ಥಿಗಳಿಗೆ ಯುವ ಜನರಿಗೆ ಬಾಡಿ ಫಿಟ್ನೆಸ್, ಮೆಮೊರಿ ಪವರ್, ಡಯಟಿಂಗ್ ಮೊದಲಾದ ಯೋಗಾಸನ ಸೇವೆಗಳು ಲಭಿಸಲಿದೆ. ಸ್ತ್ರೀಯರಿಗೆ ಪ್ರತ್ಯೇಕ ಸವಲತ್ತುಗಳು ಲಭಿಸಲಿವೆ. ಉದುಮಾ ಎಂಎಲ್ಎ ಕೆ ಕುಂಜಿರಾಮನ್ ಕಾರ್ಯಕ್ರಮವನ್ನು ಉದ್ಘಾಟಿಸುವರು. ಮೆಟ್ರೋ ಮೊಹಮ್ಮದ್ ಆಜಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳುವರು ಎಂದು ಕಾಂಜಂಗಾಡಿನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಪದಾಧಿಕಾರಿಗಳು ತಿಳಿಸಿದರು. ಭೂಮಿಯ ಮೇಲಿನ ಪುಣ್ಯಪ್ರದವಾದ ಮಾನವ ಬದುಕು ವ್ಯರ್ಥವಾಗಿ ಹೋಗಬಾರದು. ಭಗವಂತನ ಅನುಗ್ರಹದೊಂದಿಗೆ ತ್ಯಾಗಮಯಿಯಾಗಿ ಬದುಕಿ ಸರ್ವವನ್ನ ಅರ್ಪಿಸಿಕೊಂಡಾಗ ಬದುಕು ಸಾರ್ಥಕತೆ ಪಡೆಯುತ್ತದೆ ಎಂದು ಕೊಂಡೆವೂರು ಸದ್ಗುರು ನಿತ್ಯಾನಂದ ಯೋಗಾಶ್ರಮದ ಶ್ರೀ ಯೋಗಾನಂದ ಸರಸ್ವತಿ ಶ್ರೀಗಳು ಹೇಳಿದರು. ಅವರು ಕೊಂಡೆವೂರು ಶ್ರೀ ಸದ್ಗುರು ನಿತ್ಯಾನಂದ ಯೋಗಾಶ್ರಮದ ಶ್ರೀ ಗುರುಪೀಠ ಪ್ರತಿಷ್ಠೆಯ 17ನೇ ವಾರ್ಷಿಕ ದಿನಾಚರಣೆ ಮತ್ತು ಸಾಮೂಹಿಕ ಸತ್ಯನಾರಾಯಣ ಪೂಜೆಯ ಅಂಗವಾಗಿ ಆಯೋಜಿಸಿದ ಧಾರ್ಮಿಕ ಸಭೆಯಲ್ಲಿ ಈ ಮಾತನ್ನ ಹೇಳಿದರು. ಆರಾಧನಾಲಯಗಳು ಧಾರ್ಮಿಕತೆಯ ಜಾಗೃತಿ ಮೂಡಿಸಿದರೆ ವಿದ್ಯಾಲಯಗಳು ವ್ಯಕ್ತಿಯ ವ್ಯಕ್ತಿತ್ವದ ರೂಪುಗೊಳ್ಳುವಿಕೆಯ ಭೂಮಿಕೆಯಾಗಿ ಕಾರ್ಯವೆಸಗುತ್ತದೆ. ಈ ಹಿನ್ನೆಲೆಯಲ್ಲಿ ಸಮಾಜ, ರಾಷ್ಟ್ರ ಮತ್ತು ಜಗತ್ತಿನ ಒಳಿತಿಗಾಗಿ ಸಮರ್ಪಿಸಿಕೊಳ್ಳಬೇಕೆಂಬ ತಮ್ಮ ತುಡಿತ ಯಶಸ್ವಿಯಾಗಿ ಮುನ್ನಡೆದಿದೆ. ಈ ಹಿನ್ನೆಲೆಯಲ್ಲಿ ಬೆನ್ನೆಲುಬಾಗಿ ನಿಂತ ಪ್ರತಿಯೊಬ್ಬ ವ್ಯಕ್ತಿ ಸಂಸ್ಥೆಗಳ ಬಗ್ಗೆ ಹೆಮ್ಮೆ ಇದೆ ಎಂದು ಕೊಂಡವೂರು ಸದ್ಗುರು ನಿತ್ಯಾನಂದ ಯೋಗಾಶ್ರಮದ ಶ್ರೀ ಯೋಗಾನಂದ ಸರಸ್ವತಿ ಶ್ರೀಗಳು ಅಭಿಪ್ರಾಯಪಟ್ಟರು. ಇವತ್ತು ನಮ್ಮ ಆಶ್ರಮದಲ್ಲಿ ಪೀಠ ಪ್ರತಿಷ್ಠೆಯಾಗಿ 17ನೇ ವಾರ್ಷಿಕ ದಿನವನ್ನು ಆಚರಿಸುವಂತಹ ಈ ದಿವಸ ದೇವರಿಗೆ ವಿಶೇಷ ಅಭಿಷೇಕ, 12 ರೂಪಾಯಿ ಗಣಯಾಗ, ಹಾಗೆ ಸತ್ಯಾಯಣ ಪೂಜೆ, ರಾತ್ರಿ ರಂಗಪೂಜೆ ಮತ್ತು ಧಾರ್ಮಿಕ ಇತ್ಯಾದಿಗಳು ನಡೀತಾ ಇದೆ. ಇವತ್ತು ಬೆಳಗ್ಗೆ ನಮ್ಮ ಕೇಂದ್ರ ಆಯುಷ್ ಖಾತೆ ಮತ್ತು ರಕ್ಷಣೆಯ ರಾಜ್ಯ ಸಚಿವರ ರಕ್ಷಣಾ ಖಾತೆಯ ರಾಜ್ಯ ಸಚಿವರಾದಂತಹ ಶ್ರೀಪಾದ ನಾಯಕ್ ಅವರು ಸಹ ಇವತ್ತು ಬೆಳಿಗ್ಗೆ ಸಪತ್ನೀಕರಾಗಿ ಬಂದಿದ್ದಾರೆ. ಭಕ್ತಾದಿಗಳೆಲ್ಲರೂ ಭಕ್ತಿ ಶ್ರದ್ಧೆಯಿಂದ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಶ್ರದ್ಧೆಯಿಂದ ಭಾಗವಹಿಸಿ ತೊಡಗಿಸಿಕೊಳ್ತಾ ಇದ್ದಾರೆ. ಹಾಗೆ ಇವತ್ತು ಮಧ್ಯಾಹ್ನ ನಡೆಯುವಂಥ ಧಾರ್ಮಿಕ ಸಭೆಯಲ್ಲಿ ನಮ್ಮ ಕೇಂದ್ರ ಸಚಿವರ ಶ್ರೀಪಾದ ನಾಯ್ಕ ಅವರಿಗೆ ಅಭಿನಂದನೆ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಸಮಾರಂಭವನ್ನ ಕೇಂದ್ರ ಆಯುಷ್ ಖಾತೆ ಹಾಗೂ ರಕ್ಷಣಾ ಖಾತೆ ರಾಜ್ಯ ಸಚಿವ ಶ್ರೀಪಾದ ಎಸ್ಒ ನಾಯಕ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಕರ್ನಾಟಕ ಬ್ಯಾಂಕ್ನ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ನಿರ್ವಾಹಕ ನಿರ್ದೇಶಕ ಮಹಾಬಲೇಶ್ವರ ರಾವ್, ಮಾಣಿಲ ಶ್ರೀಧಾಮದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಉಪಸ್ಥಿತರಿದ್ದು ಆಶೀರ್ವಚನ ನೀಡಿದರು. ಬೆಂಗಳೂರಿನ ಉದ್ಯಮಿ ವಿ ಸುಬ್ರಹ್ಮಣ್ಯ, ಕಾಸರಗೋಡು ಜಿಲ್ಲಾ ಪಂಚಾಯಿತಿ ಸದಸ್ಯ ನ್ಯಾಯವಾದಿ ಕೆ ಶ್ರೀಕಾಂತ್, ಯೋಗಾಶ್ರಮದ ಮುಂಬೈ ಘಟಕದ ಗೌರವ ಕಾರ್ಯದರ್ಶಿ ಅಶೋಕ ಕೋಟ್ಯಾನ್ ಸೇರಿದಂತೆ ಹಲವಾರು ಮಂದಿ ಪಾಲ್ಗೊಂಡರು. ಸತತವಾಗಿ ಸುರಿದ ಬಿರುಸಿನ ಮಳೆಯಿಂದಾಗಿ ಮಲೆನಾಡು ಪ್ರದೇಶದ ನಿವಾಸಿಗಳು ಆತಂಕಕ್ಕೆ ಈಡಾಗಿದ್ದಾರೆ. ಭಾರೀ ಮಳೆಯಿಂದ ಕೋಡಂವೆಳ್ಳೂರು ಪಂಚಾಯತ್ನಲ್ಲಿ ಬಾವಿ ಕುಸಿತ, ಭೂಮಿ ಬಿರುಕು ಉಂಟಾಗಿದೆ. ಕಳೆದ ತಿಂಗಳು ಸತತವಾಗಿ ಸುರಿದ ಬಿರುಸಿನ ಮಳೆಯಿಂದಾಗಿ ಮಲೆನಾಡಿನ ಕೆಲವೊಂದು ಪ್ರದೇಶದಲ್ಲಿ ಬಿರುಕು ಕಾಣಿಸಿಕೊಂಡಿವೆ. ಇದರಿಂದ ಅಲ್ಲಿನ ಪ್ರದೇಶವಾಸಿಗಳು ಆತಂಕಕ್ಕೀಡಾಗಿದ್ದಾರೆ. ಕೋಡಂವೆಳ್ಳೂರು ಪಂಚಾಯತಿನಲ್ಲಿ ಒಂದೇ ದಿವಸದಲ್ಲಿ 3 ಬಾವಿಗಳು ಕುಸಿದು ಬಿದ್ದಿವೆ. ಬಳ್ಳಂತೋಡು ಮುಂಡನ್ಮೂಲೆಯಲ್ಲಿನ ಮೋಹನ್ದಾಸರ ಮನೆಗೆ ಸೇರಿರುವ ಸಮೀಪ 3.25 ಮೀಟರ್ ಆಳದಲ್ಲಿ ಹಾಗೂ 1 ಮೀಟರ್ ಅಗಲದಲ್ಲಿ ಮಣ್ಣು ಕುಸಿದು ಗುಂಡಿಗಳು ಕಾಣಿಸಿಕೊಂಡಿವೆ. ಜಿಯಾಲಜಿ ವಿಭಾಗದ ಅಧಿಕೃತರಲ್ಲಿ ಸಮಸ್ಯೆಯ ಬಗ್ಗೆ ತಿಳಿಸಿದರೂ ಪರಿಶೋಧನೆಗೆ ಬಂದಿಲ್ಲವೆಂದು ಮನೆಯವರು ಹೇಳುತ್ತಿದ್ದಾರೆ. ಇಪ್ಪೊ ಇದನ್ನ 1 ಮೀಟರೋಳಂ ವೆಳ್ಳ ಇಪ್ಪಳೂ ಈ ಸೈಡ್ ಅದಾನ ಇಪ್ಪ ಉಳ್ಳ ಅವಸ್ಥ. ಅದೇಪೋಲೆ ತನ್ನ ಇದಾ ತಾಳೆ ಇಬ್ಡನೊರು 100 ಮೀಟರ್ ತಾಳೆಯಾನ ಅವಡೆ ಒಂದು ವೆಳ್ಳ ಒಳ್ಳುವ ಇದುಂಡ. ಈ ವರ್ಷ ಆದ್ಯಂ ತೊಟ್ಟು ತನ್ನೆ ಇಬ್ಡನ ಮಣ್ಣು ಒಳಗಿ ಹೋಗಿಟ್ ಅವಡೆ ಆ ತಾಳತೆ ಭಾಗತ್ತು ಕವುಂಗಿನಾತ್ತೂ ತೆಂಗಿನಾತ್ತೂ ಒಕ್ಕೆ ಮಣ್ಣಿಂಗ ರಬ್ಬರಿನಾತ್ತೂ ಒಕ್ಕೆ ಮಣ್ಣಿಂಗನೆ ಒಂದು നിറഞ്ഞോണ്ടിരിക്കുകയാണ്. ഇതിനടി കൂടെ തന്നെ മണ്ണൊഴുകി പോയിട്ട് അപ്പോൾ ഈ വീടിനും ഇന്നലെ വരെ ഇവിടെ ഈ ഇതിൽ പശു ഉണ്ടായിരുന്നു. പശുവിനെല്ലാം ഞാൻ ഇവിടെ നിന്ന് മാറ്റി കെട്ടി. പിന്നെ ഇതിലെ തന്നെ നേരെയാന്ന് തോന്നുന്നു ഇതിലെ ഉള്ള അടി കൂടെ ഉള്ള ആ മന ഈ വർഷം നേരത്തെയൊക്കെ ചെറിയ തോതിൽ മണൽ ഒഴുകുമായിരുന്നു. പക്ഷേ ഈ വർഷം ആദ്യമായിട്ട് മണ്ണ് ഇതേപോലെ ഈ വലിയ മഴയുള്ളപ്പോൾ ഒഴുകിക്കൊണ്ടിരിക്കുന്നത്. ഈ ചാലിക്കൂടെ ഈ വർഷം ആദ്യം തൊട്ട് തന്നെ വെള്ളച്ചായത്തിൽ നിന്ന് മെമ്പർമാരല്ലാതെ ആരും വന്ന് നോക്കിയിട്ടൊന്നുമില്ല. ಕಳೆದ ತಿಂಗಳು 10ಕ್ಕೆ ಉಂಟಾದ ಬಿರುಸಿನ ಮಳೆಯಲ್ಲಿ ಕಲ್ಲಪ್ಪಳ್ಳಿಯ ಖಾಸಗಿ ವ್ಯಕ್ತಿಯ ತೋಟದಲ್ಲಿ 180 ಮೀಟರ್ಗಿಂತ ಅಧಿಕ ಉದ್ದದಲ್ಲಿ ಭೂಮಿಯಲ್ಲಿ ಬಿರುಕು ಬಿಟ್ಟಿದ್ದು ಜನರಲ್ಲಿ ಆತಂಕವನ್ನ ಮೂಡಿಸಿದೆ.
ಕಲ್ಲಂಪಳಿಯ ಬಾಟುಳಿಯ ಕುಂಜಾಳಿಯ ತೋಟದಲ್ಲಿ ಬಿರುಕು ಕಾಣಿಸಿಕೊಂಡಿದ್ದು ಈ ಬಗ್ಗೆ ಕುಟುಂಬಶ್ರೀ ಸದಸ್ಯರು ಪಂಚಾಯತ್ ಕಂದಾಯ ಅಧಿಕಾರಿಗಳಿಗೆ ತಿಳಿಸಿದರು. ಅವರು ಸ್ಥಳಕ್ಕೆ ಭೇಟಿ ನೀಡಿದರೂ ಕಾರಣ ಮಾತ್ರ ತಿಳಿದು ಬಂದಿಲ್ಲ. ಒಟ್ಟಾರೆಯಾಗಿ ಸತತವಾಗಿ ಸುರಿದ ಬಿರುಸಿನ ಮಳೆಯಿಂದ ಈ ಪ್ರದೇಶದ ವಾಸಿಗಳು ಈಗ ಜೀವ ಭಯದಿಂದ ಬದುಕುತ್ತಿದ್ದಾರೆ. ಓಣಂ ಹಬ್ಬಕ್ಕೆ ಹೀರೆಕಾಯಿಯನ್ನ ಮಾರುಕಟ್ಟೆಗೆ ತಲುಪಿಸಲು ಪುಲ್ಲೂರು ಪೆರಿಯ ಪಳ್ಳಿಕರೆ ಗ್ರಾಮ ಪಂಚಾಯತಿಯ ಕೃಷಿಕರು ತಯಾರಾಗಿದ್ದಾರೆ. 5 ತಿಂಗಳ ಹಿಂದೆ ಬೆಳೆಸಿದಂತ ಹೀರೆಕಾಯಿ ಕೃಷಿಯ ಬೆಳೆ ಕೊಯ್ಲು ಕಾರ್ಯ ನಡೆಯಿತು. ಕಳೆದ ತಿಂಗಳು ಸುರಿದ ಬಿರುಸಿನ ಮಳೆಯಿಂದಾಗಿ ಹಲವಾರು ಕಡೆ ಕೃಷಿ ನಾಶಗಳು ಕಂಡುಬಂದವು. ಆದರೆ ಪುಲ್ಲೂರು ಪೆರಿಯ ಕೃಷಿಕರು ಬೆಳೆಸಿದ ಹೀರೆಕಾಯಿ ಕೃಷಿಯಲ್ಲಿ ಮಾತ್ರ ನಷ್ಟ ಉಂಟಾಗಲಿಲ್ಲ. ವಿಷರಹಿತ ಹೀರೆಕಾಯಿಯನ್ನು ಓಣಂ ಮಾರುಕಟ್ಟೆಗೆ ತಲುಪಿಸಲು ಪುಲ್ಲೂರು ಪೆರಿಯ ಕೃಷಿಕರು ಇದೀಗ ತಯಾರಾಗಿದ್ದಾರೆ. നമുക്ക് ഇപ്പോൾ ആ മഴയുടെ സമയം നല്ലൊരു ആദ്യത്തെ സമയത്ത് കുറച്ച് മഴ കുറഞ്ഞുകൊണ്ട് മുളവ് കുറഞ്ഞു. രണ്ടാമത് മുളവ് വരുമ്പോഴാണ് ഈ ഇത് മഴ വന്നത്. മഴ വന്നിട്ട് ഒരാഴ്ച നല്ല ഒരു കുഴപ്പത്തിന് മഴ ആയത്, പിന്നെ ഒരു 2 ദിവസം മഴ വിട്ടു. അപ്പോൾ ആ മഴ വിട്ടതിലാണ് കുറച്ച് കൂടെ നമുക്കൊരു തെളിവ് കിട്ടിയത്, ആ ഒരാഴ്ച മഴ. പിന്നെ രണ്ടാമത് മഴയിൽ നമുക്ക് ആദ്യം പിന്നെ വെള്ളം നിൽക്കാതെ മാതിരി വെള്ളം അടച്ച് ഇത് തോളിയാക്കിയിട്ട് ഈ പറമ്പൊന്ന് വിട്ടു കൊടുത്തു. ಪುಲ್ಲೂರು ಪೆರಿಯ ಪಳ್ಳಿಕೆರೆಯ ತೋಟದಲ್ಲಿ ಬೆಳೆ ಕೊಯ್ಲು ಕಾರ್ಯ ನಡೆಯಿತು. ಜಿಲ್ಲೆಯಲ್ಲಿ ಪುಲ್ಲೂರು ಪೆರಿಯಾದಲ್ಲೂ ಪಳ್ಳಿಕೆರೆಯಲ್ಲೂ 60 ಕೃಷಿಕರು ಹೀರೆಕಾಯಿಯನ್ನ ಬೆಳೆಸಿದರು. 5 ತಿಂಗಳ ಮುಂಚೆ ಜೈವಿಕ ರೀತಿಯಲ್ಲಿ ಕೃಷಿಯನ್ನ ಮಾಡಿ ಓಣಂ ಹಬ್ಬಕ್ಕೆ ಕೃಷಿಯನ್ನ ಮಾರುಕಟ್ಟೆಗೆ ತಲುಪಿಸುವ ಉದ್ದೇಶವನ್ನ ಇವರು ಹೊಂದಿದ್ದಾರೆ. ಓಣಂ ವಿಪಣಿಯಲ್ಲಿ ನಲ್ಲ ಉತ್ಪನ್ನ ಎತ್ತಿಕಾ ವೇಂಡಿ ನಾನು ಕಳಿಯುಮೆನ್ನಾನ ಪ್ರತೀಕ್ಷಿಕ್ಕುನ್ನದ. 5 ಲಕ್ಷ ರೂಪಾಯಿ ಬ್ಯಾಂಕ್ ಲೋನ್ ಕೋಆಪರೇಟಿವ್ ಬ್ಯಾಂಕ್ ನಿಂದ ಬ್ಯಾಂಕ್ ಲೋನ್ ಎತ್ತುಕೊಂಡಾನ ಈ ಕೃಷಿ ചെയ്തിട്ടുള്ളത്. 3 ಎಕರೆಯೋಳಂ ಪಾವಲ್ ಕೃಷಿ ಇರಕ್ಕಿಟ್ಟು ಅದು ಓಣತೆ ಲಕ್ಷ್ಯಂ വെച്ചോണ് ഉണ്ടാണ് ചെയ്തത്. ഏകദേശം അതിൽ വലിയൊരു ഇടി വീണതുകൊണ്ട് ഭൂരിഭാഗവും നശിച്ചു പോയിരിക്കുകയാണ്. അതോടൊപ്പം തന്നെ ഞങ്ങൾക്ക് വേണ്ട പ്രോത്സാഹനം തന്നുകൊണ്ടിരിക്കുന്നത് പെരിയ കൃഷി ഓഫീസർ പ്രമോദ് കുമാറും കൃഷി അസിസ്റ്റൻ്റ് രവിസാറുമാണ്. അവർ വേണ്ട നിർദ്ദേശങ്ങൾ തന്നുകൊണ്ട് ഞങ്ങൾക്ക് കൂടുതൽ രാസവളവും ಕೀಟನಾಶಿನಿಗಳು ಉಪಯೋಗಿಕಾತನ್ನು ನಲ್ಲ ರೀತಿಯಲ್ಲಿ 1 ಎಕರೆಯಿಂದ 5 ರಿಂದ 8 ಟನ್ ವರೆಗೆ ಬೆಳೆ ಕೊಯ್ಲು ನಡೆಸುವ ನಿರೀಕ್ಷೆಯಲ್ಲಿದ್ದಾರೆ ಕೃಷಿಕರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕರ್ನಾಟಕ ಜಾನಪದ ಪರಿಷತ್ತು ಬೆಂಗಳೂರು ಕೇರಳ ಘಟಕ ಕಾಸರಗೋಡು ಆಶ್ರಯದಲ್ಲಿ ನಡೆಯಿತು ನೂತನ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಕಲಾವಿದರಿಗೆ ಉಚಿತ ಕಿಟ್ ವಿತರಣೆ. ನಿವೃತ್ತ ಐಎಎಸ್ ಅಧಿಕಾರಿ ಕರ್ನಾಟಕ ಜಾನಪದ ಪರಿಷತ್ತು ಅಧ್ಯಕ್ಷ ತಿಮ್ಮೇಗೌಡರಿಂದ ಉದ್ಘಾಟನೆ. ಕಾಸರಗೋಡು ಜನರಲ್ ಆಸ್ಪತ್ರೆಯ ಡಾಕ್ಟರ್ ಅರುಣ್ ಕುಮಾರ್ ಅವರ ಮೇಲೆ ಹಲ್ಲೆ ಪ್ರಕರಣ. ಸೋಮವಾರ ವೈದ್ಯರುಗಳಿಂದ ಕರ್ತವ್ಯ ಬಹಿಷ್ಕರಿಸಿ ಸಾಮೂಹಿಕ ಪ್ರತಿಭಟನೆ. ಗುಡ್ಡ ಕುಸಿತದಿಂದಾಗಿ ಸ್ಥಗಿತಗೊಂಡಿದ್ದ ರೈಲು ಸಂಚಾರ ಸೋಮವಾರದಿಂದ ಪುನರಾರಂಭ. ಹಳೆಯ ಹಳಿಯ ಸಮೀಪದಲ್ಲಿ ಪರ್ಯಾಯ ಹಳಿ ನಿರ್ಮಾಣ ಕಾರ್ಯ ಸಂಪೂರ್ಣ. ಅಪಾಯಕಾರಿ ಆಫ್ರಿಕನ್ ಬಸವನ ಹುಳು ಪತ್ತೆ, ಆತಂಕದಲ್ಲಿ ಚೆಂಗಳ ಪಂಚಾಯತ್ ಜನತೆ. ಸೋಮವಾರ ಜಿಲ್ಲೆಯಾದ್ಯಂತ ಗಣೇಶ ಚತುರ್ಥಿ ಸಂಭ್ರಮ. ಜಿಲ್ಲೆಯ ಪ್ರಸಿದ್ಧ ಕಲಾವಿದ ಲಕ್ಷ್ಮೀಶ ಆಚಾರ್ಯರ ವಿಗ್ರಹಗಳಿಗೆ ಫೈನಲ್ ಟಚ್. ಪರಪ್ಪ ಮುಂಡತ್ತಡ ಕಗ್ಗಲು ಕೋರೆ ವಿರುದ್ಧ ಮುಷ್ಕರದಿಂದ ಹಿಂದೆ ಸರಿದ ಸಮರ ಸಮಿತಿಯ ಒಂದು ವಿಭಾಗ. ತಮ್ಮ ಬೇಡಿಕೆ ಈಡೇರಿಸದಿದ್ದಕ್ಕೆ ಮುಷ್ಕರ ಹಿಂದಕ್ಕೆ ಪಡೆದಿರುವುದಾಗಿ ಸುದ್ದಿಗೋಷ್ಠಿಯಲ್ಲಿ ಪದಾಧಿಕಾರಿಗಳಿಂದ ಸ್ಪಷ್ಟನೆ. ಇದು ಇಷ್ಟು ಇಲ್ಲಿ ತನಕದ ಸುದ್ದಿ. ಮುಂದಿನ ವಾರ್ತೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆ.